नगर यम्मेकेरे मैदानवन्नु अभिवृद्धिपडिसदे ईजुकोळवन्नु उद्घाटिसलु सज्जागिरुव मंगळूरु स्मार्ट सिटी अधिकारी जिल्लाधिकारी शासकर विरुद्ध नवंबर 19 रंदु बेळिग्गे 11:30ಕ್ಕೆ ಎಮ್ಮೆಕೆರೆ ಮೈದಾನದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಮ್ಮೆಕೆರೆ ಹೋರಾಟ ಸಮಿತಿಯ ಅಧ್ಯಕ್ಷ ಹಾಗೂ ನ್ಯಾಯವಾದಿ ದಿನಕರ್ ಶೆಟ್ಟಿ ಹೇಳ್ತಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಈಜುಕೊಳದ ಉದ್ಘಾಟನೆಗೆ ಸರ್ಕಾರ ಸಜ್ಜಾಗಿದೆ, ಆದರೆ ಆಟದ ಮೈದಾನವನ್ನು ಅಭಿವೃದ್ಧಿಪಡಿಸದೆ ಕ್ರೀಡಾಪಟುಗಳಿಗೆ ಅನ್ಯಾಯ ಎಸಗಲಾಗಿದೆ ಎಂದು ಆಪಾದಿಸಿದರು. ನವೆಂಬರ್ 24 ರಂದು ಉದ್ಘಾಟಿಸಲು ಮುಂದಾಗಿರುವ ಈಜುಕೊಳದ ಕಾಮಗಾರಿ ಕೂಡ ಸಂಪೂರ್ಣವಾಗಿಲ್ಲ, ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಿಲ್ಲ, ಅಧಿಕಾರಿಗಳು ಮೈದಾನ ನಿರ್ಮಾಣದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗೆ ನೀಡದೆ ತರಾತುರಿಯಲ್ಲಿ ಈಜುಕೊಳವನ್ನು ಉದ್ಘಾಟಿಸಲು ಮುಂದಾಗಿರುವುದು ಸ್ಥಳೀಯರಿಗೆ ಮಾಡಿದ ದ್ರೋಹವಾಗಿದೆ. ಈಗಾಗಲೇ ಕೆರೆಯನ್ನು ಮುಚ್ಚಿ ಈಜುಕೊಳ ನಿರ್ಮಿಸಿರುವುದು ಕೂಡ ಕಾನೂನು ಬಾಹಿರವಾಗಿದೆ ಎಂದು ದಿನಕರ ಶೆಟ್ಟಿ ಆಪಾದಿಸಿದರಲ್ಲದೆ, ಮೈದಾನ ಅಭಿವೃದ್ಧಿಪಡಿಸಿದ ಬಳಿಕವೇ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ಉದ್ಘಾಟನೆಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಜನರ ಹಣ ಉಪಯೋಗ ಮಾಡತಕ್ಕಂತ ಜನರಿಗೆ ವಿರುದ್ಧವಾಗಿ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಡೋದು, ಆಣೆ ಹಾಕುವಂಥದ್ದು, ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲಲ್ಲ. ತಾವು ಹೇಳಿದ ಹಾಗೆ ಒಟ್ಟಿಗೆ ಪ್ರಾಜೆಕ್ಟ್ ಆದರೆ ಗ್ರೌಂಡಿಗೆ ಒಂದು ಹಣ ಇಡುವಂಥ ಇದು ಇಲ್ವಾ? ಹಾಗಾದರೆ ಅದರ ಹಣದಲ್ಲೇ ಮಾಡ್ತಾರಾ? ಯಾವುದಕ್ಕೂ ಸ್ಪಷ್ಟತೆ ಇಲ್ಲ ಎಲ್ಲಿ ಕೂಡ. ಈಗ ಒಟ್ಟು ಅವರಿಗೆ 24ಕ್ಕೊಂದು ಇನಾಗ್ರೇಷನ್ ಆದರೆ ಅಲ್ಲಿಗೆ ಮುಗೀತು. ನಂತರ ಅದರ ಒಳಗೆ ಯಾರು ಹೋಗ್ಲಿಕ್ಕೂ ಇಲ್ಲ, ಯಾರು ಬರಲಿಕ್ಕೂ ಇಲ್ಲ. ಅದು ಯಾವ ಕಮಿಟಿ ಯಾರು ಮಾಡಿದ್ದು ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಉದ್ಘಾಟನೆ ವಿಷಯವೂ ಇಲ್ಲ. ಎಮ್ಮೆಕರ ಇಷ್ಟು ಹೋರಾಟಗಾರರು, ಇಷ್ಟು ದೇವಸ್ಥಾನದವರು, ಇಷ್ಟು ಇದ್ರು ಎಲ್ಲರೂ ಇದ್ದಾರೆ. ಯಾರಾದರೂ ಒಬ್ಬರು ಅದರೊಳಗೆ ಕಾಲಿಟ್ಟಿದ್ದಾರೆ ಅಂತೇಳಿ, ಕಾಲಿಡ್ಲಿಕ್ಕೂ ಇಲ್ಲ, ಕಾಲಿಡ್ಲಿಕ್ಕೆ ಬಿಡುವುದೂ ಇಲ್ಲ. ಅಂಥ ಪರಿಸ್ಥಿತಿ ಭಾಳ ವ್ಯವಸ್ಥಿತವಾಗಿ ಅಂತ ಹೇಳಿದರೆ, ಈಗ ನಾನು ಡೈರೆಕ್ಟಾಗಿ ಹೇಳ್ತೇನೆ, ತೇಜೋಮಯರೊಬ್ಬರು ವ್ಯಕ್ತಿ, ನಾವು ಈ ಮೈದಾನವನ್ನು ಸಂಪೂರ್ಣವಾಗಿ ಪಾರ್ಕಿಂಗ್ ಯೂಸ್ ಮಾಡೋದು ನಿಮಗೆ ಇದರಲ್ಲಿ ಇದೇ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಅರ್ಥ ಏನು ಅಂತ? ಹೂ ಇಸ್ ಚೇತೋಮಯ? ಇವರೇನು ಈ ಇದರಲ್ಲಿ ಅಕಾಡೆಮಿಯಲ್ಲಿ ಅವರನ್ನು ಅಧ್ಯಕ್ಷ ಮಾಡಿದಾರಾ? ಯಾವುದು ಇಲ್ಲ, ಅವರೇ ಹೇಳುವಂಥದ್ದಲ್ಲಿ ಬೇರೆ ಯಾರು ಹೇಳುವರಂತ? ನಮಗೆ ಕಂಪ್ಲೀಟ್ ಆಗಿ ಊರಿಗೆ ವಿರುದ್ಧ ಮಾಡ್ತಕ್ಕಂಥದ್ದು ಅವರೇ. ಅವರ ಇದು ಏನನ್ನುವಂಥದ್ದು ಅರ್ಥ ಆಗುದಿಲ್ಲ ನಮಗೆ. ಈಗ ಅವರನ್ನೇನು ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ? ಸ್ವಿಮ್ಮಿಂಗ್ ಪೂಲ್ ಇದು ಮೇನ್ ಹೆಡ್ ಅಂತ ಅವರನ್ನೇನು ಅಪಾಯಿಂಟ್ ಮಾಡಿದಾರಾ? ಅಲ್ಲ, ಕಾದಾರ್ ಅವರು ಕಮಿಟಿ ಮಾಡಿರುವಂಥದ್ದು ಇಲ್ಲವೇ ಇಲ್ಲ. ಎಲ್ಲಿ ಮಾಡಿದ್ದಾರೆ ಅವರು? ಕಾದಾರ್ ಅವರು ಕಮಿಟಿ ಮಾಡಲೇ ಇಲ್ಲ. ಕಾದಾರ್ ಅವರು ಹೇಗೆ ಕಮಿಟಿ ಮಾಡುವಂಥದ್ದು, ಹೇಗೆ ಮಾಡುದು ಸರ್? ಸುದ್ದಿಗೋಷ್ಠಿಯಲ್ಲಿ ಎಮ್ಮೆಕೆರೆ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷ ಗಣೇಶ್, ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.